ಕ್ಷೇತ್ರ ಇಂಟರ್ಘಟಕದ ವತಿಯಿಂದ ನಿನ್ನೆಯಿಂದ ಪ್ರಾರಂಭವಾದಂಥ ಕಟ್ಟಡ ಕಾರ್ಮಿಕರ ಕಾರ್ಮಿಕ ಕಾರ್ಡ್ ನೋಂದಾವಣೆ ಕಾರ್ಯಕ್ರಮ ಇಡೀ ಕ್ಷೇತ್ರದಲ್ಲಿ ಅಭಿಯಾನದ ಮೂಲಕ ನಡೀತಾ ಇದೆ. ಇವತ್ತು ಎರಡನೇ ದಿನ ನಾವು ಕೋಟೆಕಾರ್ ಮತ್ತು ಸೋಮೇಶ್ವರ ಪಂಚಾಯತನ್ನು ಗುರಿಯಾಗಿಟ್ಕೊಂಡು ಇವತ್ತು ಮತ್ತು ನಾಳೆ ಸಂಪೂರ್ಣವಾಗಿ ಈ ಒಂದು ಕಾರ್ಡ್ ನೋಂದಾವಣೆ ಕಾರ್ಯಕ್ರಮ ಈ ಒಂದು ಕ್ಷೇತ್ರದಲ್ಲಿ ನಡೀತಾ ಇದೆ. ಈ ಒಂದು ಗ್ರಾಮಕ್ಕೆ ಒಳಪಟ್ಟಂಥ ಎಲ್ಲ ಕಟ್ಟಡ ಕಾರ್ಮಿಕರು, ಅದೇ ರೀತಿ ಅಸಂಘಟಿತ ಕಾರ್ಮಿಕರು ಬಂದು ತಮ್ಮ ಕಾರ್ಡ್ ನೋಂದಾವಣೆ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಮಾಡಬೇಕು. ಈಗಾಗಲೇ ಬೆಳಿಗ್ಗೆಯಿಂದ ಪ್ರಾರಂಭವಾಗಿ ಸಂಜೆ ತನಕ ಈ ಒಂದು ಕಾರ್ಡ್ ನೋಂದಾವಣೆ ಈ ಕಟ್ಟಡದಲ್ಲಿ ನಡೀತದೆ. ಅದೇ ರೀತಿ ನಾಳೆ ಕೂಡ ನಡೀತದೆ. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಇಂಟಕ್ ಅಧ್ಯಕ್ಷರಾದಂಥ ಶ್ರೀಯುತ ಮನೋಹರ್ ಶೆಟ್ಟಿ ಅವರು ಬಂದಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಬಹಳ ಹಾರ್ದಿಕವಾಗಿ ಸ್ವಾಗತಿಸಿದ್ದಾರೆ. ಅದೇ ರೀತಿ ಸ್ಥಳೀಯ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀಯುತ ಪುರುಷೋತ್ತಮರವರು ನಮ್ಮ ಜೊತೆ ಇದ್ದಾರೆ. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾರೆ. ಹಾಗೆಯೇ ನಮ್ಮ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಇಂಟೆಕ್ ಅಧ್ಯಕ್ಷರಾದಂಥ ಶ್ರೀಯುತ ಹರೀಶ್ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾರೆ. ಹಾಗೆಯೇ ನಮ್ಮ ಅನೇಕ ಈ ಒಂದು ಕ್ಷೇತ್ರದ ಇಂಟೆಕ್ನ ಉಪಾಧ್ಯಕ್ಷರು ಸುರೇಂದ್ರ ಅವರು, ಹಾಗೆಯೇ ಮಹಿಳಾ ನಾಯಕರು ಕೂಡ ನಮ್ಮ ಜೊತೆ ಇದ್ದಾರೆ. ನಿಮ್ಮನ್ನೆಲ್ಲರನ್ನ ಒಂದೇ ಮಾತಿನಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಒಂದು ಕಾರ್ಡಿಂದ ಏನು ಪ್ರಯೋಜನ ಅಂತಕ್ಕಂಥದ್ದನ್ನು ಒಂದು ಎರಡು ನಿಮಿಷದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಒಂದು ಕಾರ್ಮಿಕ ಕಾರ್ಡಿಂದ ನೀವು 18 ವರ್ಷದಿಂದ 60 ವರ್ಷದ ತನಕ ಇದ್ದವರು ಈ ಕಾರ್ಡಿಗೆ ನೋಂದಾವಣೆ ಮಾಡಿಕೊಳ್ಬೋದು. ಎಲ್ಲಿಂದ ಫಲಾನುಭವಿ ಅಂತ, ಈ ಒಂದು ಕಾರ್ಡನ್ನು ನೋಂದಾವಣೆ ಮಾಡಿದ ನಂತರ ಅದು ಆಕ್ಸೆಪ್ಟ್ ಆದ ನಂತರ ನಿಮ್ಮನ್ನು ಫಲಾನುಭವಿ ಅಂತ ಹೇಳ್ತಾರೆ. ಫಲಾನುಭವಿ ಯಾವುದಕ್ಕೆ ಹೇಳಿದರೆ, ನಿಮಗೆ ಮೊದಲು ಬರ್ತಕ್ಕಂಥದ್ದು ಪಿಂಚಣಿ. ನೀವು 18 ವರ್ಷದಿಂದ 60 ವರ್ಷದಿಂದ ದುಡ್ದ ನಂತರ 60 ವರ್ಷದ ನಂತರ ನಿಮಗೆ 2000 ರೂಪಾಯಿ ಪ್ರತಿ ತಿಂಗಳು ಪಿಂಚಣಿಯಾಗಿ ಬರ್ತದೆ. ಅದರ ನಂತರ ಕುಟುಂಬ ಪಿಂಚಣಿ ಅಂತ ಹೇಳ್ತಾರೆ. ಕುಟುಂಬ ಪಿಂಚಣಿ ಏನಂತ ಹೇಳಿದರೆ, ನಾನು ಫಲಾನುಭವಿ ಆದರೆ ನಾನು ತೀರಿ ಹೋದ ನಂತರ ನನ್ನ ಮನೆಯವರಿಗೆ 1000 ರೂಪಾಯಿ ಬರ್ತಕ್ಕಂಥ ಒಂದು ಪಿಂಚಣಿ ಕುಟುಂಬ ಪಿಂಚಣಿ ಅಂತ ಹೇಳ್ತಾರೆ. ಅದಾದ ನಂತರ ದುರ್ಬಲತೆಯ ಪಿಂಚಣಿ ಅಂತ 3 ಪಿಂಚಣಿ ಬರ್ತದೆ. ಇದು 3ನೇ ಪಿಂಚಣಿ ದುರ್ಬಲತೆ. ಇದೇನು ಹೇಳಿದರೆ, ಕೆಲಸದ ಸಮಯದಲ್ಲಿ ಅಪಘಾತ ಆದಾಗ, ಏನಾದರೂ ಆದಾಗ, ಈ ರೀತಿ ಆದಾಗ ಸಪ್ರೇಟಾಗಿ 2000 ರೂಪಾಯಿ ಬರ್ತಕ್ಕಂಥದ್ದು, ಮತ್ತು ಟೋಟಲ್ ಆಗಿ 2 ಲಕ್ಷ ಕೊಡ್ತಕ್ಕಂಥ ವ್ಯವಸ್ಥೆ ಈ ಪಿಂಚಣಿ ಮೂಲಕ. ಈ ಒಂದು ಕಾರ್ಡ್ನ ಪ್ರಯೋಜನ ಇದೆ. ನಂತರ ನಿಮಗೆ ಬರ್ತಕ್ಕಂಥದ್ದು ಸ್ಟೆಪ್ ಬೈ ಸ್ಟೆಪ್ ಬೈ ಒಂದೇ. ಈಗ ಮಹಿಳೆ ಸದಸ್ಯೆ ಎಲ್ಲಿಯಾದರೂ ಈ ಕಾರ್ಡನ್ನು ಫಲಾನುಭವಿ ಆದರೆ, ಅವರಿಗೆ 2 ಮಕ್ಕಳಿಗೆ, ಅದು ಹೆಣ್ಣು ಮಕ್ಕಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು, ಹೆಣ್ಣು ಮಗುವಿಗೆ 30,000, ಗಂಡು ಮಗುವಿಗೆ 25,000 ಕೊಡ್ತಕ್ಕಂಥ ವ್ಯವಸ್ಥೆ ಈ ಕಾರ್ಡ್ನಲ್ಲಿದೆ, ಪ್ರತಿ 2 ಮಕ್ಕಳಿಗೆ ಮಾತ್ರ. ಅದಾದ ನಂತರ ನಿಮಗೆ ಬಸ್ ಪಾಸ್ನ ವ್ಯವಸ್ಥೆ. ನೀವೀಗ ಕಟ್ಟಡ ಕಾರ್ಮಿಕ, ಈಗ ತಲಪಾಡಿಯಿಂದ ಸ್ಟೇಟ್ ಬ್ಯಾಂಕಿಗೆ ಹೋಗೋದಾದರೆ ನಿಮಗೆ ಆ ಕಾರ್ಡ್ ಫಲಾನುಭವಿ ಆದರೆ ನಿಮಗೆ ಬಸ್ಸಲ್ಲಿ ಫ್ರೀ. ಮತ್ತು ತಿಕ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಅವರು ಕೊಡ್ತಾರೆ. ಯಾವುದು ಗಾಲಿ ಕುರ್ಚಿಯಿಂದ ಹಿಡಿದು ಯಾವೆಲ್ಲ ಒಬ್ಬ ಕಾರ್ಮಿಕರಿಗೆ ಬೇಕಾದ ಇದಿದೆ ಅದನ್ನೆಲ್ಲ ಕೊಡ್ತಕ್ಕಂಥ ವ್ಯವಸ್ಥೆ ಈ ಕಾರ್ಮಿಕ ಕಾರ್ಡ್ನಲ್ಲಿದೆ. ಮತ್ತು ಇನ್ನೊಂದು ಹೇಳಿದರೆ, ನಿಮಗೆ ಟ್ರೈನಿಂಗ್ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾರೆ. ನನಗೀಗ ಒಂದು ಎಲೆಕ್ಟ್ರಿಷನ ಅಥವಾ ಕಟ್ಟಡ ಗಾರೆ ಕೆಲಸ ಮಾಡ್ತಕ್ಕಂಥ ಟ್ರೈನಿಂಗ್ ಬೇಕಂತ ಹೇಳುವಾಗ ಅದಕ್ಕೆ 20,000 ಬೇರೆಯೇ ಇಟ್ಟು ಅದಕ್ಕೆ ಪ್ರತಿ ತಿಂಗಳು ಟ್ರೈನಿಂಗ್ ಕೊಡ್ತಕ್ಕಂಥ ವ್ಯವಸ್ಥೆ ಈ ಕಾರ್ಡ್ನಲ್ಲಿದೆ. ನಂತರ ಬರ್ತಕ್ಕಂಥದ್ದು ಮದುವೆ. ಮದುವೆಗೆ ಕೂಡ ಗಂಡ ಆಗಲಿ ಹೆಣ್ಣಾಗಲಿ ಅವರಿಬ್ಬರಿಗೂ ಕೂಡ 50,000 ಕೊಡ್ತಕ್ಕಂಥ ವ್ಯವಸ್ಥೆ ಈ ಕಾರ್ಡ್ನಲ್ಲಿದೆ. ನಂತರ ಬರ್ತಕ್ಕಂಥದ್ದು ನಿಮಗೆ ಎಜುಕೇಷನ್. ಮಗುವಿನ ಒಂದು ಪ್ರಾರಂಭ ಆಗುವಂಥ LKGಯಿಂದ, LKGಗೆ 4,000, ಹೆಣ್ಣು ಮಗು ಆದರೆ 6,000, ಇಲ್ಲಿಂದ ಪ್ರಾರಂಭ ಆಗ್ತದೆ. ಅದರ ನಂತರ 1ರಿಂದ 4ನೇ ಕ್ಲಾಸು, 4ರಿಂದ 8ನೇ ಕ್ಲಾಸ್ ತನಕ 6,000 ತನಕ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ನಂತರ 8ರಿಂದ SSLC ತನಕ 10,000 ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ನಂತರ ಮಕ್ಕಳು ಬರ್ತಕ್ಕಂಥದ್ದು PUC ಓದಲಿಕ್ಕೆ, PUCಗೆ ಕೂಡ ಆಗ 14ರಿಂದ 15,000 ಕೊಡ್ತಕ್ಕಂಥ ವ್ಯವಸ್ಥೆ. ಹಾಗಾದರೆ ಬಡವರು ಡಾಕ್ಟರ್ ಕಲೀಲಿಕ್ಕಿಲ್ವ ಅಂತ,
ಡಾಕ್ಟರ್ ಕಲಿಯುವುದಂತಾದರೆ 55,000 ತನಕ ಕೊಡ್ತಕ್ಕಂಥ ವ್ಯವಸ್ಥೆ. ಒಂದು ನರ್ಸರಿಯಿಂದ ಹಿಡಿದು ನೀವು ಪಿ ಎಚ್ ಡಿ ತನಕ, ಪಿ ಎಚ್ ಡಿಗೂ ಕೂಡ 55,000 ಕೊಡ್ತಕ್ಕಂಥ ವ್ಯವಸ್ಥೆ ಈ ಕಾರ್ಡ್ನಲ್ಲಿದೆ. ಅದಾದ ನಂತರ ನಿಮಗೆ ಆರೋಗ್ಯ ಭಾಗ್ಯ, ವೈದ್ಯಕೀಯ ಒಂದು ವ್ಯವಸ್ಥೆಗೆ ನಿಮಗೆ. ಒಂದು ಕಾರ್ಮಿಕ ಆದರೆ ನೀವು ಯಾವುದೇ ಸಮಯ, ಈಗ ಒಂದು ಜ್ವರ ಬಂದರೆ 400 ರೂಪಾಯಿ ಖರ್ಚಾಯಿತು, ನಿಮಗೆ 300 ರೂಪಾಯಿಂದ 10,000 ಕೊಡ್ತಕ್ಕಂಥ ವ್ಯವಸ್ಥೆ ಈ ಕಾರ್ಡ್ನಲ್ಲಿದೆ. ನಾರ್ಮಲ್ ಆಗಿ ಈಗ ನಾವು ಈಗ ದುಡಿತಾ ಇರ್ತೇವೆ, ಪ್ರತಿದಿನ ವಾರಕ್ಕೊಮ್ಮೆ ಏನಾದರೂ ನಮಗೆ ಆದರೆ 300 ರೂಪಾಯಿಂದ 10,000 ತನಕ ಕೊಡ್ತಕ್ಕಂಥ ವ್ಯವಸ್ಥೆ ಈ ಕಾರ್ಡ್ನಲ್ಲಿದೆ. ಮತ್ತೊಂದಂತ ಹೇಳಿದರೆ ಅಪಘಾತ ಇದು ಅಂತ, ಅಪಘಾತ ನಮಗೆ ಕೆಲಸ ಮಾಡುವಾಗ ಅಥವಾ ಎಲ್ಲಿಯಾದರೂ ಏನಾಗಿ ಆದರೆ ನಾವು ತೀರಿ ಹೋದರೆ ಆವಾಗ ನಿಮಗೆ 5 ಲಕ್ಷ ಕೊಡ್ತಕ್ಕಂಥ, ಮನೆಯವರಿಗೆ 5 ಲಕ್ಷ ಕೊಡ್ತಾರೆ. ಅಲ್ವಾ, ನಾವೀಗ ಒಂದು ಫ್ಲೋರ್ ಬಿಲ್ಡಿಂಗಲ್ಲಿ ಕೆಲಸ ಮಾಡಿಕೊಂಡು ಎಲ್ಲಿಯಾದರೂ ಬಿದ್ದಾಗ ನಮ್ಮ ಶಾಶ್ವತವಾಗಿ ಕಾಲು ಇದು ನಡಿಲಿಕ್ಕೆ ಆಗೋದಿಲ್ಲ, ದುಡಿಲಿಕ್ಕೆ ಆಗೋದಿಲ್ಲ ಜೀವಮಾನ ಹೇಳಿ, ಆವಾಗ 2 ಲಕ್ಷ ಕೊಡ್ತಕ್ಕಂಥ ವ್ಯವಸ್ಥೆ ಈ ಕಾರ್ಡ್ನಲ್ಲಿದೆ. ಇಲ್ಲ ಒಂದು ಸ್ವಲ್ಪ ಕೈ ಪೆಟ್ಟಾಗಿ, ಕೈ ಒಂದು ಮಾತ್ರ ಊನಾಗಿದೆ ಅಥವಾ ಕಾಲು ಮಾತ್ರ ಊನಾಗಿದೆ, ಅದಕ್ಕೆ ಭಾಗಶಃ ದುರ್ಬಲತೆ ಅಂತ ಹೇಳ್ತಾರೆ, ಅದಕ್ಕೆ 1 ಲಕ್ಷ ಕೊಡ್ತಕ್ಕಂಥ ವ್ಯವಸ್ಥೆ ಈ ಕಾರ್ಡ್ನಲ್ಲಿದೆ. 5, 2, 1 ಲಕ್ಷ ಕೊಡ್ತಕ್ಕಂಥ ವ್ಯವಸ್ಥೆ ಈ ಕಾರ್ಡಲ್ಲಿದೆ. ಅದಾದ ನಂತರ ನಮಗೆ ಅಂತ್ಯಕ್ರಿಯೆದು, ಅದಕ್ಕೂ ಕೂಡ 4,000 ರೂಪಾಯಿ. ನಾನು ಫಲಾನುಭವಿ ಆದರೆ ನನ್ನ ಮನೆಯಲ್ಲಿ ಯಾರಾದರೂ ಏನಾದರೂ ಆದರೆ ಕೂಡ ಅದಕ್ಕೂ ಕೂಡ 4,000 ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಆದ್ದರಿಂದ ಪ್ರತಿಯೊಂದು ಆ್ಯಂಗಲಲ್ಲಿ ಈ ಒಂದು ಕಾರ್ಡ್ನಿಂದ ಇಷ್ಟು ಪ್ರಯೋಜನಗಳಿದೆ. ಮತ್ತು ಬೇರೆ ನಿಮಗೆ ನಾವು ಒಬ್ಬ ಮನುಷ್ಯನಿಗೆ ಶಸ್ತ್ರಚಿಕಿತ್ಸೆ ಅಂತ ಹೇಳ್ತಾರೆ ಆಪರೇಷನ್, ನಮಗೆ ಮೆದುಳಿದಿರ್ಬೋದು, ಹಾರ್ಟಿದಿರ್ಬೋದು, ಕಿಡ್ನಿದಿರ್ಬೋದು ಅಥವಾ ಕಾಲು ಇರ್ಬೋದು, ಮನಗಂಟಿದಿರ್ಬೋದು, ಯಾವುದೇ ಶಸ್ತ್ರಚಿಕಿತ್ಸೆ ಇರಲಿ ನಿಮಗೆ 2 ಲಕ್ಷ ರೂಪಾಯಿ ಇದರಿಂದ ಸಿಗ್ತದೆ. ಹಾಗೆ ಈ ರೀತಿಯಾಗಿ ಒಂದು ಕಾರ್ಡನ್ನು, ಮತ್ತು ನಿಮಗೆ 1 ಗ್ಯಾಸ್ ಮತ್ತು 2 ಸಿಲಿಂಡರ್, 2 ಬರ್ನರ್, ಇದು ಕೂಡ ಈ ಒಂದು ಕಾರ್ಡ್ ಮೂಲಕ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ. ಈ ರೀತಿ ಪ್ರತಿಯೊಂದು ವ್ಯವಸ್ಥೆ ಈ ಕಾರ್ಡಲ್ಲಿ. ಆದ್ದರಿಂದ ಈ ಒಂದು ವ್ಯವಸ್ಥೆಯನ್ನು ಇದು ಯಾರ ಕೈಯಿಂದ ಕೊಡ್ತಕ್ಕಂಥದ್ದಲ್ಲ, ಇದು ಕಾರ್ಮಿಕರದೇ ಹಣ. ನೀವು ಇವತ್ತು ಜಾಗ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ, ನಿಮಗೆ ಸೆಸ್ ಅಂತ ಹಾಕ್ತಾರೆ, ಸ್ಟ್ಯಾಂಪ್ ಡ್ಯೂಟಿ ಕೊಡುವಾಗ ಸೆಸ್ ಅಂತ ಹಾಕ್ತಾರೆ. ಅದು ಯಾಕೆ ಅಂತ ಹೇಳಿದರೆ ಅದು ಈ ಇದನ್ನು ಕೊಡಲಿಕ್ಕೋಸ್ಕರ, ಕಾರ್ಮಿಕರಿಗೆ ಇಡ್ಲಿಕ್ಕೋಸ್ಕರ ಇಟ್ಟಂಥ ಒಂದು. ನೀವೀಗ ಯಾವುದೇ ಸರ್ಕಾರದ ಇದಿರಲಿ ಅದರಲ್ಲಿ ಸೆಸ್ ಅಂತ ಹಾಕ್ತಾರೆ. ಸೆಸ್ ಹೇಳುವಂಥದ್ದು ಅದು ಕಾರ್ಮಿಕರಿಗೆ ಬರುವಂಥ ಹಣ. ನಮ್ಮ ದೇಶದಲ್ಲಿ ಕಾರ್ಮಿಕರದ್ದು ಒಟ್ಟು ಎಷ್ಟೋ ಕೋಟಿಗಳಿದೆ, ಅದು ಮಿಲಿಯನ್ಗಳ ಕೋಟಿ ನಮ್ಮ ಹಣ ಇದೆ, ಅದನ್ನು ಬೇರೆ ಯಾವುದಕ್ಕೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ಕಾರ್ಮಿಕರಿಗೆ ಮಾತ್ರ ಯೂಸ್ ಮಾಡ್ತೀವಿ. ಆದ್ದರಿಂದ ಆ ಹಣದಿಂದ ಈ ಎಲ್ಲ ಸವಲತ್ತನ್ನು ಕೊಡ್ತಾರೆ. ನಿಮಗೀಗ ಗೊತ್ತಿರ್ಬೋದು ಕಿಟ್ ಬರ್ತದೆ, ಈಗ ಕಾರ್ಮಿಕರು ಯಾರು ಕಾರ್ಡ್ ಮಾಡಿದ್ದಾರೆ ಅವರಿಗೆ ಕಿಟ್ ಬರ್ತದೆ. ಆ ಕಿಟ್ಟನ್ನು ಕೂಡ ಪ್ರತಿಯೊಂದು ಸಂದರ್ಭದಲ್ಲಿ, ಅದು ನಮಗೆ ಈ ಕೋವಿಡ್ ಸಂದರ್ಭದಲ್ಲಿ ಅಂತಲ್ಲ, ಯಾವುದೇ ಸಂದರ್ಭದಲ್ಲಿ ಕೂಡ ವರ್ಷಕ್ಕೊಮ್ಮೆ ಕಿಟ್ ಕೊಡ್ತಕ್ಕಂಥ ವ್ಯವಸ್ಥೆ. ಮತ್ತು ಒಮ್ಮೆ ಕಾರ್ಡ್ ಮಾಡಿದ ನಂತರ ಕೆಲವರು ರಿನ್ಯೂವಲ್ ಮಾಡುವುದೇ ಇಲ್ಲ. ಈಗ ಕೆಲವರಿಗೆ ಈ ಸರಿ ಕಿಟ್ ಬಂದಿದೆ, ಕಿಟ್ ಬರುವಾಗ ಅವರ ಹತ್ರ ಕಾರ್ಡ್ ಇದೆ ಬಟ್ ಅವರ ಲಿಸ್ಟಲ್ಲಿ ಹೆಸರಿಲ್ಲ, ಯಾಕೆ ಹೇಳಿದರೆ ರಿನ್ಯೂವಲ್ ಮಾಡಿರಲಿಲ್ಲ. ಆದ್ದರಿಂದ ಕಾರ್ಮಿಕ ಇಲಾಖೆ ಅದು ಗೌರ್ಮೆಂಟಿಂದಲೇ ಬರ್ತಕ್ಕಂಥದ್ದು, ಇಡೀ ಇವತ್ತು ಲಿಸ್ಟ್ ಮಾಡ್ತಾರೆ ಯಾರಿಗೆಲ್ಲ ಕಾರ್ಡ್ ಇದೆ ಅಂತ, ಅವರಿಗೆ ಕಿಟ್ಟನ್ನು ಅದು ಅವರಿಗೆ ಕೊಡಬೇಕು, ಅದು ಆ ಕಿಟ್ಟನ್ನು ಇನ್ನೊಬ್ಬರಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಇದರಲ್ಲಿಲ್ಲ. ಆದ್ದರಿಂದ ಈ ಕಾರ್ಡ್ ಮಾಡಿದ ನಂತರ ಕೂಡ ಅದನ್ನು ಫಾಲೋಅಪ್ ಮಾಡ್ತಕ್ಕಂಥ ವ್ಯವಸ್ಥೆ ಕೂಡ ನಿಮ್ಮಿಂದ ಆಗಬೇಕು. ಮತ್ತು ಪ್ರತಿಯೊಬ್ಬರಿಗೂ ಕೂಡ ಈಗ ನೀವು ಇದನ್ನು ಹೇಗೆ ಮಾಡಬೇಕಂಥದ್ದು ಇಲ್ಲಿ ಆಲ್ರೆಡಿ ಇದೆ, ಬಟ್ ನಾನೊಂದು ಒಂದು ವಿ ಅರ್ಜಿ ಅಂತ ಇದೆ, ಅದು ನೀವು ಗೂಗಲಲ್ಲಿ ಹೋದರೂ ಕೂಡ ಸಿಗ್ತದೆ, ವಿ ಅರ್ಜಿ ಅಂತ ಅರ್ಜಿ. ಅದಾದ ನಂತರ 3 ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಅದಾದ ನಂತರ ನೀವು ಎಲ್ಲಿ ಕೆಲಸ ಮಾಡ್ತೀರಿ, ಈಗ ನನ್ನ ಅಂಡರಲ್ಲೇ 5-6 ಜನ ಕೆಲಸ ಮಾಡ್ತಿದ್ದರೆ ನಾನೊಂದು ಲೆಟ್ರ್ ಕೊಡ್ತಕ್ಕಂಥದ್ದು, ಕನಿಷ್ಠ 1 ವರ್ಷದಲ್ಲಿ 3 ತಿಂಗಳು ಕಂಟಿನ್ಯೂ ಆಗಿ ಕೆಲಸ ಮಾಡಿರಬೇಕು. ಇಲ್ಲ ಅಂಥದ್ದೇನೂ ಇಲ್ಲದಿದ್ದರೆ ಸ್ವಯಂ ದೃಢೀಕರಣ ಮಾಡಿಕೊಂಡು ಬರ್ಬೋದು. ಇಲ್ಲ ಯೂನಿಯನ್ಗಳಿದೆ, ಈಗ ಇಂಟಕ್ ಯೂನಿಯನ್ ಅಧ್ಯಕ್ಷರಿರ್ತಾರೆ ಅವರು ಸರ್ಟಿಫೈ ಮಾಡ್ಬೋದು, ಹಾಗೆ ಬೇರೆ ಕೆಲವು ಯೂನಿಯನ್ಗೆ ಅದು ಅಥರೈಸ್ಡ್ ಕೊಟ್ಟಿದ್ದಾರೆ ಅವರು ಕೂಡ ಮಾಡ್ಬೋದು. ಇಲ್ಲ ಕೆಲವು ಆಫೀಸರ್ನವರು, ಪಿ ಡಿ ಅವರು ಯಾರು ಕೂಡ ಮಾಡ್ಬೋದು ಆ ಲೆಟ್ರಿಗೆ, ನಾನು ದುಡ್ದದಕ್ಕೆ ದೃಢೀಕರಣ ಮಾಡ್ತೇನೆ. ಮತ್ತು ಇನ್ನೊಂದು ಏನು ಹೇಳಿದರೆ ವಯಸ್ಸಿನ ಬಗ್ಗೆ, ಯಾಕೆ ಹೇಳಿದರೆ ಇದು 18-65 ವರ್ಷದವರಿಗೆ ಮಾತ್ರ ಇರ್ತಕ್ಕಂಥದ್ದು, ಆದ್ದರಿಂದ ಆ ಏಜಿಗೋಸ್ಕರ ಒಂದು ಪ್ರೂಫ್ ಕೊಡಬೇಕು. ಮತ್ತು ನಿಮ್ಮ ನಂತರ ಅದು ಯಾರಿಗೆ ಹೋಗಬೇಕು ಅಂತಕ್ಕಂಥದ್ದು, ಈಗ ಅಪಘಾತ ಆದರೆ 5 ಲಕ್ಷ ಸಿಗ್ತದೆ ಯಾರಿಗೆ ಹೋಗಬೇಕು, ಅದಕ್ಕೆ ಒಂದು ಅವಲಂಬಿತರು ನಾಮಿನಿ ಅಂತ ಹೇಳ್ತಾರೆ, ಅವ್ರದ್ದು ಆಧಾರ್ ಕಾರ್ಡ್ನ ಒಂದು ಜೆರಾಕ್ಸ್ ಪ್ರತಿಯನ್ನು ಅದಕ್ಕಿಟ್ಟರೆ ಇದು ಭಾಳ ಒಂದು ಇದರಲ್ಲಿ ಸ್ಮೂತಲ್ಲಿ ಹೋಗ್ತದೆ. ಆದ್ದರಿಂದ ಇದರಲ್ಲಿ ಪಕ್ಷ ಅದು ಇದು ಯಾವುದಿಲ್ಲ,
ಇಂಥಕ್ಕೆ ನೇರವಾಗಿ ಪ್ರತಿಯೊಬ್ಬರಿಗೂ ಸಿಗಬೇಕು. ಈ ಉಳ್ಳಾಲ ಮಂಗಳೂರು ವಿಧಾನಸಭಾ ಕ್ಷೇತ್ರ ಪ್ರತಿಯೊಬ್ಬ ಕಾರ್ಮಿಕರಿಗೆ ಈ ಸೌಲಭ್ಯ ಸಿಗಬೇಕು. ನಾವು ಒಬ್ಬರಿಂದ ಒಬ್ಬರಿಗೆ ಹೇಳಬೇಕು. ಒಂದು ತಿಂಗಳಿಂದ ಕಂಟಿನ್ಯೂ ಆಗಿ ಇದು ನೋಂದಾವಣೆ ಆಗ್ತದೆ ಗ್ರಾಮ ಮಟ್ಟದಲ್ಲಿ. ಮತ್ತು ಎಲ್ಲಿಯಾದರೂ ಒಂದು ತಿಂಗಳಾದ ನಂತರ ನಮಗೆ ಪುನಃ ಮಾಡಲಿಕ್ಕಿದೆ ಅಂತಾದರೆ, ನಮ್ಮದು ಇಂಟಕ್ಕಿನ ಎರಡು ಆಫೀಸ್ ಇದೆ. ಒಂದು ಬಾವುಟಗುಡ್ಡೆಯಲ್ಲಿದೆ ಮಸೀದಿಯ ಎದುರುಗಡೆ, ಮತ್ತೊಂದು ಪಣಂಬೂರು ಸರ್ಕಲಲ್ಲಿದೆ. ಇಲ್ಲಿ ನಮ್ಮ ಸ್ಟಾಫ್ ಇದ್ದಾರೆ, ಅವರು ಕೂಡ ನಿರಂತರವಾಗಿ ಈ ಕಾರ್ಡ್ನ ವ್ಯವಸ್ಥೆ ಮಾಡ್ತಾರೆ. ಆದ್ದರಿಂದ ಇದರ ಸದುಪಯೋಗ ಪಡ್ಕೊಳ್ಳಿ. ಮತ್ತು ಇವತ್ತು ಇಷ್ಟು ಜನ ಲೀಡರ್ನವರು ಕೂಡ ನಾವಿದ್ದೇವೆ. ಅದರಿಂದ ತಾವೆಲ್ಲರೂ ಈ ಒಂದು ವಿಚಾರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಕಾರ್ಡ್ನ ಸವಲತ್ತು ಸಿಗಬೇಕು. ಇದರ ಬಗ್ಗೆ ಮಾಹಿತಿಯನ್ನು ನಾವೆಲ್ಲರೂ ಗ್ರಾಮ ಮಟ್ಟದಲ್ಲಿ ಕೊಟ್ಟು, ಈ ಒಂದು ಶಾಸಕರು ಕೂಡ ಭಾಳ ಕ್ರಿಯಾಶೀಲವಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ, ಕ್ಷೇತ್ರದ ಅಧ್ಯಕ್ಷರು ಕೂಡ. ಅದೇ ರೀತಿ ಸಮಾಜದ ಅನೇಕ ಸಂಘ ಸಂಸ್ಥೆಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಿದ್ದಾರೆ, ನಮ್ಮಲ್ಲಿ ಬನ್ನಿ ನಾವು ಮಾಡಿಸ್ತೇವೆ ಅಂತಕ್ಕಂಥದ್ದು. ಆದ್ದರಿಂದ ಇವರನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಸಂಪೂರ್ಣವಾಗಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಈ ಕಾರ್ಡ್ ಸಿಗುವಂತಾಗಲಿ ಪ್ರತಿಯೊಬ್ಬರಿಗೂ. ನಾವು ಇವತ್ತು ಯಾರಿಗೋ ಅಕ್ಕಿ ಕೊಡ್ತಾರೆ ಇನ್ನೊಂದು ಕೊಡ್ತಾರಂತ ನಾವು ಸಾಲಾಗಿ ನಿಲ್ಲಬೇಕಂತಿಲ್ಲ. ಈ ಕಾರ್ಡ್ ಮಾಡಿದರೆ ಜೀವನಕ್ಕೆ ಕನಿಷ್ಠ ಒಬ್ಬ ಕಾರ್ಮಿಕನಿಗೆ ಏನು ಬೇಕು ಅದೆಲ್ಲ ಸವಲತ್ತು ಇದರಲ್ಲೇ ಸಿಗ್ತದೆ. ಆದ್ದರಿಂದ ಇನ್ನೊಬ್ಬರಿಗೆ ಕೈ ಒಡ್ಡುವ ನಮ್ಮ ಇದೇ ಇಲ್ಲ. ಯಾಕೆ ಹೇಳಿದ್ರೆ ಈ ಕಾರ್ಡಲ್ಲಿ ಅಷ್ಟು ಸವಲತ್ತಿದೆ. ಯಾವುದೇ ಗೌರ್ಮೆಂಟ್ ಬರಲಿ, ಅದು ಚೇಂಜ್ ಆಗಲಿ ಇರಲಿ ಏನೇ ಆಗಲಿ, ಆದರೆ ಈ ಸವಲತ್ತು ಕಂಟಿನ್ಯೂ ಆಗಿ ಕಾರ್ಮಿಕರಿಗೆ ಇದ್ದೇ ಇರ್ತದೆ. ಆದ್ದರಿಂದ ಈ ಸೌಲಭ್ಯ ಪಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಹಿಂದ್. ಕನ್ನಡ ಜಿಲ್ಲೆಯಲ್ಲಿರುವ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಇಂಥ ಕಾರ್ಯಕರ್ತರು ಈ ನೋಂದಣಿ ಕಾರ್ಯಕ್ರಮದ ಮುಖಾಂತರ ಕಾರ್ಮಿಕರಿಗೆ ಒಂದು ಸೌಲಭ್ಯವನ್ನು ಸಿಕ್ಕುವಂತ ಮಾಡುವಂಥ ಹೋರಾಟದಲ್ಲಿ ತೊಡಗಿದ್ದಾರೆ. ಈ ಕಟ್ಟಡ ಮತ್ತು ನಿರ್ಮಾಣ ಇದರಲ್ಲಿ 6,500 ಕೋಟಿ ಅಂತ ಹೇಳಿರುವ ಆಸ್ಕರ್ ಫರ್ನಾಂಡಿಸರು ಕಾರ್ಮಿಕ ಸಚಿವರಾಗಿರುವಾಗ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಒಂದು ಈ ಬಿಲ್ಡಿಂಗ್ ಕಟ್ಟಬೇಕಿದ್ರೆ ಲೈಸೆನ್ಸ್ ಸಿಗಬೇಕಿದ್ರೆ ಲೇಬರ್ ಸೆಸ್ ಅಂತ ಹಣ ಆಗ್ತದೆ. ಅದು ಲೇಬರ್ ಸೆಸ್ ಅಂತ ಮಾಡಿದ್ದಾರೆ. ಹೌದು, ಅದು ಆವಾಗ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದಂಥ ಒಂದು ಕಾನೂನು, ಅದು ಡೈರೆಕ್ಟ್ ಆಗಿ ಹೋಗ್ತಾ ಉಂಟು. ಅದನ್ನು ಈಗಿನ ಗೌರ್ಮೆಂಟ್ ಆಗಲಿ ಇನ್ನು ಮುಂದೆ ಬರುವಂಥ ಯಾವುದೇ ಗೌರ್ಮೆಂಟ್ಗೆ ಆಗಲಿ ಅದನ್ನು ಈ ವ್ಯವಸ್ಥೆಗೆ ಅಲ್ಲದೆ ಬೇರೆ ಉಪಯೋಗಿಸಲಿಕ್ಕೆ ಆಗುದಿಲ್ಲ. ಮೊನ್ನೆ ಕೊರೋನಾ ಬಂದಂಥ ಟೈಮಲ್ಲಿ ನಮ್ಮ ಸರ್ಕಾರ ಅದನ್ನು ಮಾಡಲಿಕ್ಕಿಂತ ಹೊರಟಿತ್ತು. ಆದರೆ ಕೋರ್ಟ್ ಅದನ್ನು ಕೇವಲ ಕಾರ್ಮಿಕರಿಗಾಗಿ ಮಾತ್ರ ಮೀಸಲಿರುವಂಥದ್ದು. ಈಗ ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ಬುದ್ಧಿವಂತರು ಅಂತ ಹೇಳಿದರೂ ಕೂಡ ಈ ಕಟ್ಟಡ ಕಾರ್ಮಿಕರ ನೋಂದಣಿ ಕಾರ್ಯಕ್ರಮದಲ್ಲಿ ನಾವು ಬಹಳಷ್ಟು ಹಿಂದೆ ಉಳಿದಿದ್ದೇವೆ. ಒಂದು ಲೆಕ್ಕದಲ್ಲಿ ನೋಡಬೇಕಿದ್ರೆ ಸರ್ಕಾರಿ ಕಾಂಟ್ರಾಕ್ಟ್ ಯಾವುದೆಲ್ಲ ಉಂಟ, ಈಗ ಇಲ್ಲಿ ಯಾವುದೇ ಬಿಲ್ಡಿಂಗ್ ಕಟ್ಟಬೇಕಿದ್ರು ಅಲ್ಲಿ ಲೇಬರ್ ಅವರತ್ರ ಕಂಪಲ್ಸರಿ ಆಗಿ ಕಾರ್ಡ್ ಇರಬೇಕು. ಆದರೆ ನಮ್ಮಲ್ಲೇ ಕಾಂಟ್ರಾಕ್ಟ್ನವರು ಅದನ್ನು ಮಾಡುವುದಿಲ್ಲ, ನಮ್ಮ ಲೇಬರ್ ಇದೆ ಅದು ಗೊತ್ತಿರಲಿಲ್ಲ. ಈಗ ಕೊರೋನಾದಂಥ ಮಹಾಮಾರಿಯ ಟೈಮಲ್ಲಿ ಈಗ ಕಿಟ್ಟು ಅಂತ ಈಗ ಜನರು ನೋಂದಣಿಗೆಲ್ಲ ಮಾಡ್ತಾ ಇದ್ದಾರೆ. ಇದು ಬಂದು ಒಂದು 6-7 ವರ್ಷ ಆಯಿತು. ನಮ್ಮ ಅದನ್ನು ಸದುಪಯೋಗ ಮಾಡಲಿಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಭಾಳ ಹಿಂದೆ ಉಳಿದಿದೆ. ಇದರ ಎಲ್ಲ ಸೌಲಭ್ಯಗಳನ್ನು ಈಗ ದಿನಕರ ಶೆಟ್ಟಿಯವರು ವಿವರವಾಗಿ ಹೇಳಿದ್ದಾರೆ. ಇದರಲ್ಲಿ ಮಕ್ಕಳಿಗೆ ಈಗ ನಮ್ಮ ಮಂಗಳೂರಲ್ಲಿ 400-500 ರೂಪಾಯಿ ಸಂಬಳ ಉಂಟು, 8 ಗಂಟೆ ಆಗಿದೆ. ಆದರೆ ಇದರ ಪ್ರಯೋಜನ ಅದಲ್ಲ. ಈಗ 2,000 ರೂಪಾಯಿ ಕಿಟ್ಟಿದ್ದಲ್ಲ, ನಿಮ್ಮ ಮಕ್ಕಳಿಗೆ ಇಂಜಿನಿಯರಿಂಗ್ ಮೆಡಿಕಲ್ ಹಿಂಗೆ ಆಗುವಾಗ ರಿಸರ್ವೇಷನ್ ಉಂಟು, ಆವಾಗ ನಿಮಗೆ CET ಅಲ್ಲಿ ಕೂಡ ರಿಸರ್ವೇಷನ್ ಕೊಡ್ತಾರೆ ನಿಮಗೆ ಅಂತ ತುಂಬ ಬೆನಿಫಿಟ್ಸ್ ಉಂಟು. ಅದರಿಂದ ಎಲ್ಲರೂ ದಯವಿಟ್ಟಾಗಿ ಇದನ್ನು ಮಾಡಿಸಿ ಮುಂದಿನ ದಿನಗಳಲ್ಲಿ ಯಾರು ಮಾಡಿಸಲಿಲ್ಲ ಅವರನ್ನು ಬಲವಂತವಾಗಿ ಮಾಡಿಸುವಂಥ ಕಾರ್ಯಕ್ರಮಕ್ಕೆ ನಮ್ಮ ಇಂಟಕ್ ಒಂದು ಹೋಗಲಿದೆ. ಎಲ್ರಿಗೂ ಒಂದು ಶುಭವಾಗುತ್ತೆ ಅಂತ ನನ್ನ ಮಾತನ್ನು. ಇದು ಭಾಳ ಒಂದು ವಿಶೇಷ ಏನಂತ ಹೇಳಿದರೆ, ಇಂಟಕ್ ಅಡ್ಡ್ಯಾಂತರ ಇರುವಾಗದಿಂದ ಇಂಟಕ್ ಇದ್ದೆ ಮಂಗಳೂರಲ್ಲಿ. ಒಮ್ಮೆ ಶಾಸಕರು ಸಹ ಆಗಿದ್ದಾರೆ ಸುರತ್ಕಲ್ ಕ್ಷೇತ್ರದಲ್ಲಿ. ಅದ ನಂತರ ಇಂಟಕ್ ಒಂದು ಲೆಕ್ಕಕ್ಕೆ ಉಂಟು ಊಟಕ್ಕಿಲ್ಲದ ಉಪ್ಪಿನಕಾಯಿ ಆಗಿತ್ತು. ತದನಂತರ ನಮ್ಮ ಈಗ ಮಲ್ಲಿಯವರ ನೇತೃತ್ವದಲ್ಲಿ ಈಗೊಮ್ಮೆ ತಲೆನೆತ್ತು ನಿಂತಿದೆ. ಇದಕ್ಕೆಲ್ಲರೂ ನೀವು ಕಾರ್ಮಿಕರು ಸಹ ಒಗ್ಗೂಡಬೇಕು. ನಿಮಗೆ ಸಿಕ್ಕುವಂಥ ಸವಲತ್ತು ನಮ್ಮ ಸವಿವರವಾಗಿ ನಮ್ಮ ದಿನಕರ್ ಶೆಟ್ಟಿಯವರು ನಿಮಗೆ ಈಗ ಅರ್ಥಪೂರ್ಣವಾಗಿ ಹೇಳಿಕೊಟ್ಟಿದ್ದಾರೆ ಯಾವ್ಯಾವ ಸೌಲಭ್ಯ ಉಂಟು ಅಂತ. ಯಾಕೆಂತ ಹೇಳಿದರೆ ನಮಗೆ ಒಂದು ಸರ್ಕಾರದ ಸವಲತ್ತು ಕೊಡೋದಿದ್ದರೆ ಅದು ನಾವು ಕಟ್ಟಿದ ಟ್ಯಾಕ್ಸಿನ ಅಂತಲೇ ಕೊಡುವುದು. ಯಾರ ಸರ್ಕಾರ ಯಾವ ಸರ್ಕಾರ ಬಂದರೂ ಸಹ ಅವರ ಕೈಯಿಂದ ಕೊಡೋದಿಲ್ಲ. ನಮ್ಮ ಸರ್ಕಾರದವರು ಹೇಳಿದಾಗೆ ಆ ಹಣವನ್ನು ನಮ್ಮ ಬಂಡಿಗೆ ಬರ್ತಿದೆ, ಆ ಬಂಡನ್ನು ನಮಗೆ ಸರ್ಕಾರ ಕೊಡ್ತಕ್ಕಂಥ ಕೆಲಸ ಮಾಡ್ತಿದೆ. ಅದನ್ನು ಪಡೆಯುವಂಥ ಕೆಲಸ ನಾವು ಮಾಡಬೇಕು. ಸರ್ಕಾರ ಕೊಡ್ತಾ ಅಂತ ಹೇಳಿದರೆ ನಾವು ಮನೆಯಲ್ಲಿ ಕೂತ್ಕೊಂಡು ಅಲ್ಲಿಗೆ ಬಂದು ಯಾರು ಕೊಡುವುದಿಲ್ಲ.
ಆ ಕಾನೂನು ಎಂಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೇಗೆ ಉಂಟು, ಆ ಪೇಪರ್ಸ್ ಹೇಗೆ ಅವರು ಮಾಡಿದ್ದಾರೆ, ಅದರ ಥರ ನೀವು ಅದನ್ನು ನೋಂದಣಿ ಮಾಡಿಕೊಳ್ಳಿ. ಇದನ್ನು ಸಂಪೂರ್ಣ ಪ್ರಯೋಜನವನ್ನು ನಮ್ಮ ಸೋಮೇಶ್ವರ ಎಲ್ಲ ಈ ಕರ್ನಾಟಕ ರಾಜ್ಯದ ಜನಗಳಿಗೆ ಮುಟ್ಟಲಿ. ಮತ್ತೊಂದು ವಿಷಯ ಏನಂದರೆ, ಮೊನ್ನೆ ನಮ್ಮ ಕೊಟಗರು ವಲಯದಲ್ಲಿ ಸಹ ಮಾನ್ಯ ಶಾಸಕರ ಮುತುವರ್ಜಿಯಲ್ಲಿ ನಾನು ನೇತೃತ್ವ ವಹಿಸಿಕೊಂಡಿದ್ದೇನೆ. ನಮ್ಮೆಲ್ಲರ ಕೌನ್ಸಿಲರ ನೇತೃತ್ವದಲ್ಲಿ ನಾವು ನೋರ್ಮಲಲ್ಲಿ ಸಾಧಾರಣ 500 ಕಿಟ್ಗಳನ್ನು ವಿತರಣೆ ಮಾಡಿದ್ದೇವೆ. ಕೇವಲ ಸೂಚನೆ ಮಾತ್ರ ಕೊಟ್ಟಿದ್ದರು, ನಾವು ಅಲ್ಲಿಂದ ನಮ್ಮ ಶ್ರಮದಲ್ಲಿ ತಂದು ನಾವು ಇಲ್ಲಿ 500 ಕಿಟ್ಟನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೇವೆ. ಎಲ್ಲ ನಮ್ಮ ಮಹಿಳಾ ಸಂಘಟನೆಯವರು ಕೂತ್ಕೊಂಡು ಆ ನೋಂದಣಿಯನ್ನು ಮಾಡಿ ಅವರಿಗೆ ಮುಟ್ಟಿದ್ದೆ. ನಿನ್ನೆ ತಾನೇ ಲಾಸ್ಟ್ ಇದ್ದದನ್ನು ನಿನ್ನೆ ಸಹ ಮುಟ್ಟಿಸಿದ್ದೆ. ನಾವು ಭಾಳ ಪರಿಶ್ರಮವಾಗಿ ಕೊಟ್ಟಂಥ ಆ ಒಂದು ಕಿಟ್ಟನ್ನು ಯಾರು ಕಾರ್ಮಿಕರಿಗಿದ್ದ ಅವರಿಗೆ ನಾವು ನೋಡಿಕೊಟ್ಟಿದ್ದೇವೆ. ಫಲಾನುಭವಿಗಳು ಅದನ್ನು ಪ್ರಯೋಜನ ಪಡೆಯಬೇಕಂತ, ಅದಕ್ಕೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ನಮಗೆ ಸವಲತ್ತು ಸರ್ಕಾರದಲ್ಲಿ ಸಿಕ್ಕಲಿ. ಈ ಇದ್ದಂಥ ಯೋಜನೆಯನ್ನು ನೀವು ಪಡೆದುಕೊಳ್ಳಲು ನಿಮ್ಮ ಕಾನೂನು ಇದರಲ್ಲಿ ನೀವು ಮುತುವರ್ಜಿ ವಹಿಸಿ. ಮತ್ತೊಂದು ವಿಷಯ ಹೇಳಿದರೆ, ನಾವು ಆ ಸರ್ಕಾರದ ಸವಲತ್ತನ್ನು ನಾನು ಈಗ ಫಾರ್ಮ್ ಕೊಡ್ತೇವೆ. ಇದನ್ನು ಎಂಟ್ರಿ ಮಾಡಿ ನೀವು ಸುಮ್ಮನೆ ಕೂತ್ಕೊಂಡು ಬರಲಿಕ್ಕಿಲ್ಲ, ಅದನ್ನು ಫಾಲೋ ಮಾಡಬೇಕು. ಯಾವ ಸವಲತ್ತು ಸಿಗ್ತದೆ ಅಂತ ಅದನ್ನು ಫಾಲೋ ಮಾಡಿ ತಗೊಂಡು ಪಡೆಯಿರಿ, ನಮಗೆ ಸಂತೋಷವೇ. ಅದಕ್ಕನ್ನ ಇಲ್ಲೆಲ್ಲ ನೆನೆದಂತನ್ನು ಕಾಂಗ್ರೆಸ್ ಬಂದು ಮಿತ್ರರಿಗೆ ನನ್ನ ಕೈ ಮುಗಿದು ನಮನವನ್ನು ಸಲ್ಲಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಜೈ ಕಾಂಗ್ರೆಸ್. ಇವತ್ತು ಇಂಟೆಕ್ ಮಂಗಳೂರು ವಿಧಾನಸಭಾ ಕ್ಷೇತ್ರ ಹಾಗೂ ಕೋಟೆಕಾರ್ ಸೋಮೇಶ್ವರ ಈ ಗ್ರಾಮದ ವತಿಯಿಂದ ಇವತ್ತು ನಾವು ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ನೋಂದಣಿ ಅಭಿಯಾನ ಪ್ರಾರಂಭಿಸಿದ್ದೇವೆ. ನಿನ್ನೆ ಉಳ್ಳಾಲ ನಗರದಲ್ಲಿ ಪ್ರಾರಂಭಿಸಿದ್ದೆವು. ಟೋಟಲಾಗಿ ಈ ಕ್ಷೇತ್ರದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ 18 ಗ್ರಾಮ ಮುಡಿಪು ಬ್ಲಾಕಿನಲ್ಲಿ, ಅದು ಉಳ್ಳಾಲ ಬ್ಲಾಕಿನಲ್ಲಿ 14 ಗ್ರಾಮಗಳು ಬರ್ತವೆ. ಈ ಗ್ರಾಮ ನಮ್ಮ ಮೂಲ ಉದ್ದೇಶ ಇಂಟ್ಯಾಕ್ಟ್ ಏನಂದರೆ ಪ್ರತಿ ಗ್ರಾಮ ಮಟ್ಟದಲ್ಲಿಯೂ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕಾಗಿ ಒಂದು ಉದ್ದೇಶ ಮೇನ್ ಆಗಿ. ಈಗ ನಿನ್ನೆ ನಗರದ ಉಳ್ಳಾಲ ನಗರದಲ್ಲಿ ಪ್ರಾರಂಭ ಮಾಡಿ ಒಳ್ಳೆ ಸಾಧಾರಣ 200 ಜನ ಒಂದು ಕಾರ್ಡನ್ನು ಅಲ್ಲಿ ತಗೊಂಡಿದ್ದಾರೆ, ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇವತ್ತು ಕೋಟೆಕಾರ ಸೋಮೇಶ್ವರ ಮುಂದೆ ತಲಪಾಡಿ ಹಾಗೆ ಪ್ರತಿ ಗ್ರಾಮದಲ್ಲಿ ಮುಟ್ಟಿ ಈ ನಮ್ಮ ಕ್ಷೇತ್ರದಲ್ಲಿ ಸುಮಾರು ಒಂದು 65% ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ 65% ಜನ ಕಾರ್ಮಿಕರಿದ್ದಾರೆ. ಈಗಾಗಲೇ ಒಂದು 15% ತನಕ ಆಗಿರ್ಬೋದು. ನಮ್ಮ ಉದ್ದೇಶ ಏನಂದರೆ 65% ಜನ ಸಹ ಈ ಸದುಪಯೋಗವನ್ನು ಉಪಯೋಗಿಸಬೇಕಾಗಿ ನಾನು ವಿನಂತಿಸುತ್ತಾ ಮುಂದೆ ಇವತ್ತು ಇಲ್ಲಿ 9 ಗಂಟೆ 10 ಗಂಟೆಯಿಂದ ಸಂಜೆ 5 ಗಂಟೆಯ ತನಕ ಕಂಟಿನ್ಯೂ ಆಗಿ ನಡೀತಾ ಉಂಟು. ಅಪ್ಲಿಕೇಶನ್ ತಗೊಳ್ತಾ ಇದ್ದೇವೆ. ನೆಕ್ಸ್ಟ್ ನಾಳೆ ಕೂಡ 2 ದಿನಗಳ ಕಾಲ ಈ ಕಾರ್ಯಕ್ರಮ ಇಲ್ಲಿ ನಡೀತದೆ. ಹೀಗಾಗಿ ಎಲ್ಲರೂ ನಾವು ವಿನಂತಿ ಕಾರ್ಮಿಕರು ಎಂಥ ವಿನಂತಿ ಮಾಡೋದೇನೆಂದರೆ ಈ ಅದರ 4 ನಂಬರ್ಗಳಿವೆ ನಮ್ಮ ನಂಬರ್ ಕೊಡ್ತೀವಿ ಅದು ನಂಬರ್ ಅಪ್ಲಿಕೇಶನ್ 4 ನಂಬರ್ಗಳಿವೆ. ನಂತರ ಕೂಡ ಇವರನ್ನು ಭೇಟಿಯಾಗಿ ಈ ಅಪ್ಲಿಕೇಶನ್ನು ಪಡೆದುಕೊಳ್ಳಬಹುದು. ಭಾಳ ಉತ್ತಮವಾದ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಏರ್ಪಾಡು ಮಾಡಿದ್ದೇವೆ. ಏಕೆಂದರೆ ಕಟ್ಟಡ ಕಾರ್ಮಿಕರಿಗೆ ಮತ್ತು ನಿರ್ಮಾಣ ಕಾರ್ಮಿಕರಿಗೆ ಅವರಿಗೆ ಆ ಕಾರ್ಡನ್ನು ಕೊಟ್ಟು ಅದರ ಫಲಾನುಭವಿಗಳನ್ನು ಪಡೆಯಬೇಕೆಂಬ ಒಂದು ಒಳ್ಳೆಯ ಉದ್ದೇಶದಿಂದ ನಮ್ಮ ಇಂಟೆಕ್ ವಿಧಾನಸಭಾ ಕ್ಷೇತ್ರವನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಆದಷ್ಟು ಜನರಿಗೆ ನಾವು ಮಾಹಿತಿಯನ್ನು ಕೂಡ ನಾವು ನೀಡಿದ್ದೇವೆ. ಆದಷ್ಟು ಜನರು ಬಂದಿದ್ದಾರೆ, ಭಾಗವಹಿಸಿದ ವಿಶ್ವಾಸ ನಮಗಿದೆ. ಮತ್ತು ಈ ಕಾರ್ಯಕ್ರಮ ಚಂದ ಕಾಣಿಸಿಕೊಟ್ಟಂತ ನಮ್ಮ ನಾಯಕರುಗಳಾದ ಎಲ್ಲ ವೇದಿಕೆಗಳಿಗೆ ಎಲ್ಲ ನಾಯಕರುಗಳು ಅದೇ ಎಲ್ಲ ಕಾರ್ಯಕ್ರಮ ಮುಗಿಸ್ತೇನೆ. ಜೈ ಕರ್ನಾಟಕ, ಜೈ ಕಾಂಗ್ರೆಸ್.